हाई हलो नमस्कार फ्रेंड्स, वेलकम टू चिन्नूस यूट्यूब चानल। फ्रेंड्स, इवत्तिन नम्म स्पेशल रेसिपी पडवलकाय गोज्जु अथवा फ्राई। इदु चपातिगे, दोसेगे, मुद्देगे, अन्नक्के तुम्बने चेन्नागिरुत्ते मत्ते आरोग्यक्कू कूडनू ओळ्ळेदु। इदन्न ईग हेगे माडोदु अंत नोडोण। मोदलिगे ओंदु कडायि अथवा कुक्कर् तगोंडु अदरल्लि ओंदु 50 रिंद 100 ग्राम अष्टु एण्णे हाकोंडु ಒಂದು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದೊಂದು ಸ್ಪೂನು ಹಾಕ್ಕೊಂಡು ಅದು ಸಿಡಿದಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಂದು ಎರಡು ಹಚ್ಚಿರೋಂತಹ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಮತ್ತು ಒಂದು ಜಜ್ಜಿರೋಂತಹ ಬೆಳ್ಳುಳ್ಳಿ ಮತ್ತು ಒಂದು ಎರಡರಿಂದ ಮೂರು ಟೊಮೊಟೊ, ಚಿಕ್ಕದಾದರೆ ಮೂರು, ದೊಡ್ಡದಾದರೆ ಒಂದು ಎರಡು ತಗೊಂಡು ಚೆನ್ನಾಗಿ ಹಾಕಿ ಫ್ರೈ ಮಾಡಿ ಒಂದು 3-4 ನಿಮಿಷ ಬೇಯಕ್ಕೆ ಬಿಡಬೇಕು. ಈ ಥರ ನೋಡಿ ಕುದೀತಾ ಇದೆ. ಮತ್ತು ಅದಕ್ಕೆ ಅರಶಿನ ಪುಡಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಮತ್ತು ನಾವು ಹಚ್ಚಿ ತೊಳೆದು ಹಚ್ಚಿಟ್ಕೊಂಡಿರೋಂತಹ ಆ ಪೀಸಸ್ನ ಕೂಡ ನಾನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ನೆನೆಸಿಟ್ಕೊಂಡಿರೋಂತಹ ಕಡಲೆಬೇಳೆ ಒಂದು ಕಾಲಿಂದ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2-3 ಸ್ಪೂನು ತರಿ ತರಿಯಾಗಿ ಪುಡಿ ಮಾಡಿಕೊಂಡಿರೋಂತಹ ಕಡಲೆ ಬೀಜದ ಪುಡಿ, ಅದು ಹುರಿದು ಪುಡಿ ಮಾಡಿಕೊಂಡಿರಬೇಕು. ಅದನ್ನು ಹಾಕಿ ಮತ್ತು ಒಂದು ಗ್ಲಾಸಷ್ಟು, ಅರ್ಧದಿಂದ ಒಂದು ಗ್ಲಾಸಷ್ಟು ನೀರು ಸೇರಿಸ್ಬೇಕು. ದೊಡ್ಡದಾದರೆ ಹಾಫು, ಚಿಕ್ಕದಾದರೆ ಒಂದು ಗ್ಲಾಸಷ್ಟು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಕುಕ್ಕರ್ ವಿಜಲ್ ಹಾಕಿ ಕ್ಲೋಸ್ ಮಾಡಿ ಒಂದು 2 ವಿಜಲ್ ಬರೆಸ್ಬೇಕು. ಒಂದು 2 ವಿಜಲ್ ಬರೆಸಿದ್ದಾದಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾದಮೇಲೆ ಒಂದು ಒಲೆ ಮೇಲೆ ಇಟ್ಟು ಒಂದು ಕುದಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇದೆ ಈ ರೆಸಿಪಿ. ಇದಕ್ಕೆ ಯಾವುದೇ ಮಸಾಲೆ ರುಬ್ಬೋ ಥರ ಅವಶ್ಯಕತೆ ಇಲ್ಲ. ಈಸಿಯಾಗಿ, ಸುಲಭವಾಗಿ, ಬರೀ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.